ಪುತ್ರನೆಂಬ ರಾಜನ ಮೊಮ್ಮಗನ ಹೆಸರಿನ ಪುತ್ರನೆಂಬ ರಾಜನ ಮೊಮ್ಮಗನ ಹೆಸರಿನ ಕೌರವರ 11 ಆಕ್ಷುಣ್ಯ ಸೈನ್ಯ ತಂದ್ರ ಪಾಂಡವರು 7 ಆಕ್ಷುಣ್ಯ ಸೈನ್ಯ ತಂದ್ರ ನೀ ಒಳ್ಳೆ 11 ಮಂದಿ ಹೆಸರು ಹೇಳಿ 7 ಮಂದಿ ಆಕ್ಷುಣ್ಯ ಸೈನ್ಯಕ್ಕೆ ಯಾರಿದ್ರು ಅಂತ ಮತ್ತೆ ನಾನು ಕೇಳ ನಾನು ಹೇಳ್ತೇನೆ ಯಾಕ್ರೇ ವ್ಯೂಹಗಳನ್ನು ರಚಿಸ್ಯಾರ ವ್ಯೂಹಗಳ ಹೆಸರುಗಳು ನಿಮ್ಗೆ ಏನ ನೀ ಎಲ್ಲರೂ ಅದನ್ನ ತಪ್ಪು ಹೇಳಿ ಅಂದ್ರೆ ಹಿರಿಯರು ಕೇಳ್ತಾರ ಆ ಹೆಂಗ ಹೇಳಲ್ಲ ಹಂಗ ನೀನು ಹೇಳ್ಬೇಕಂತ ಕೇಳ್ಬೇಕು ಯಾಕ್ರೇ ನೀ ಎಲ್ಲರೂ ಆ ಜಾತಿಯನ್ನ ಕೊಂದೆ ಗುಣದಾಡದ ಕುಣದಾಡಿ ಹೋದ್ರ ಇವತ್ತು ಇಲ್ಲಿ ನಾನ್ ಭಜನಿನ ಮಾಡೋದಿಲ್ಲ ಅದನ್ನ ರಿಕ್ ಮಾಡಿ ಮಾಡು ಮಟ್ಟ ನನ್ನ ಮಾಸ್ತರ ನೀ ಎಷ್ಟು ಕಲ್ತಿ ನೀನ್ ನೋಡ್ಬೇಕ ನಾ ಎಷ್ಟು ಕಲ್ತ ನಾನ್ ನೋಡ್ಬೇಕು ಏನ ಕಲ್ತಿ ಕಲಿಯ ಹನ್ನೊಂದು ಮಂದಿ ಹೆಸರು ನೋಡು ಕೇಳಿ ಅಣ್ಣ ಒಂದನೇ ದಿವಸದ ವಿದ್ದ ಒಂದೇ ದಿವಸ ವಿದ್ದ ಅವ್ರ ಕಡೆಯಿಂದ ಅಂದ್ರೆ ಕೌರವರ ಕಡೆಯಿಂದ ಭೀಷ್ಮ ಬರ್ತಾರೆ ಈ ಪಾಂಡವರ ಕಡೆಯಿಂದ ವಿರಾಟ ರಾಜ ಬರ್ತಾನೆ ಅಲ್ಲಿ ಏನ ಕಟ್ಟಿದ್ರಿ ಎಲ್ಲ ಕೌರವ ಪಾಂಡವರು ಒಂದೇ ಬಿದ್ದ ಒಂದೇ ಬಿದ್ದ ಸರ್ ಒಂದೇ ದಿವಸ ಒಂದೇ ದಿವಸ ಬಿದ್ದ ಮಾಡ ಕೌರವ್ಯ ಒಂದೇ ಕ ಭೀಷ್ಮ ಬಂದ ಸರ್ ಅವ್ರ ಪರವಾಗಿ ನಮ್ಮ ಪರವಾಗಿ ವಿರಾಟ್ ರಾಜ ಬಂದ ಬಿದ್ದ ಮಾಡ ಎಲ್ಲಿ ಐಕಲಿ ಮರಣ ಶೌರ್ಯ ವಿದ್ದ 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 ಇವತ್ತು ಹೋಗ್ತೀವಿ ನಿಮ್ಮನ್ನು ಒತ್ತ 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 ಇದು ಹೊಡ್ಬಲ್ಲನ ನಿನ್ನ ಇವತ್ತು ಪಾರಾಗಿ ಹೋಗಿ ಮಗಳ ನೋಡಿ ಇವತ್ತು ಬೇರೆ ಒಳ್ಳೆ ವಿದ್ದ 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 ಸೊಣ್ಣ ಹಾಕಾಕಿ ಬಂದಾಗ ಸೊಣ್ಣ ತಗೊಂಡಾಕಿನ ಮರಿಯಾಣ ಎಂದೆಂದು ಬಸ್ ಹೇಳಿದ್ರೆ ನಡೆದ ಹೋಗೋ ಅಲ್ಲಿ ಕದನ
ಅಂತ ಕೇಳ್ರಿ ಅದನ್ನ ವೆಚ್ಚ ಮಾಡಿರೋರ್ಯ ನಿಮ್ಮ ಮೈಯಾಗ ಇದ್ದ ಸೌರ್ಯ ವಿದ್ಯ ವಿದ್ಯ ಅಲ್ಲಿ ಭೀಷ್ಮ ಬಂದ ಎಷ್ಟು ಸೈನಿಕರನ್ನ ಕೊಂದ ಪಾಂಡವರನ್ನ ನಿಮ್ಮ ಮೈಯಾಗ ಇದ್ದರೆ ಶೌರ್ಯ ಪಾಂಡವರು ಎಷ್ಟು ಮಂದಿ ಸತ್ತಾರ ಸೈನಿಕರು ನಾ ಹೇಳಿ ಕೌರವ ಮಂದಿಯಾಗ ವಿರಾಟ ರಾಜ ಎಷ್ಟು ಮಂದಿ ಬಂದ ಏನ್ ಸರ್ ಇಲ್ಲಿ ಪಾಂಡವರು ಸೈನಿಕರು ಎಷ್ಟು ಮಂದಿ ಕೊಂದ ಭೀಷ್ಮ ಅಂತ ನಾ ಹೇಳಿ ನೀ ಕೌರವರಾಗಿ ಪಾಂಡವರು ಎಷ್ಟು ಸೈನಿಕರು ಸತ್ರ ಒಂದೇ ದಿವಸ ಅದನ್ನ ಹೇಳಿ